ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸ್ವರ್ಣ ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ವೇರ್ ಸ್ಯಾರಿನ ಯಾವ ರೀತಿ ಈಸಿಯಾಗಿ ಡ್ರೇಪ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ನೋಡ್ತಾ ಇರ್ಬೋದು ನಾನಿಲ್ಲಿ ವೈಟ್ ಕಲರ್ ಸ್ಯಾರಿನ ಡ್ರೇಪ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಬ್ಲೂ ಕಲರ್ ಮತ್ತು ಯೆಲ್ಲೋ ಹಾಗೆ ಪಿಂಕ್ ಕಲರ್ ಫ್ಲಾರ್ ಡಿಸೈನ್ ಇದೆ ಇದು ಡೈಲಿ ವೇರ್ ಸ್ಯಾರಿ ಪೂನಮ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಲೆಂತ್ ಅಷ್ಟೇ ತುಂಬಾ ಜಾಸ್ತಿ ಇದೆ ಸೊ ಹಾಗಾಗಿ ನೆರಿಗೆಗಳೆಲ್ಲ ಜಾಸ್ತಿ ಬರುತ್ತೆ ಸೊ ಈಗ ನಾನು ಸ್ಯಾರಿ ಕಂಪ್ಲೀಟ್ ಓವರ್ ವ್ಯೂ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ಇದು ವೈಟ್ ಸ್ಯಾರಿ ಮತ್ತು ಫ್ಲಾರ್ಗಳಿದ್ದಾವೆ ನೋಡ್ತಾ ಇದ್ದೀರಲ್ವಾ ಸೊ ಇದರಲ್ಲಿ ನಾವು ಚೂಡಿದಾರ್ ಟಾಪ್ ಅಥವಾ ಅಂಬ್ರೆಲಾ ಟಾಪ್ ಥರ ಸ್ಟಿಚ್ ಮಾಡ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಸೆರಗ್ನಲ್ಲಿ ಇದೇ ಫ್ಲಾರ್ಸು ದೊಡ್ಡ ದೊಡ್ಡ ಇದೆ ಸೊ ಈಗ ನಾನು ಇದನ್ನ ಡ್ರೈಪ್ ಮಾಡೋದು ತೋರಿಸ್ತೀನಿ ಆ್ಯಸ್ ಇಟ್ ಈಸ್ ನಾವು ಫಸ್ಟು ಒಂದು ರೌಂಡ್ ನಮ್ಮ ಸೊಂಟಕ್ಕೆ ಸ್ಯಾರಿನ ಟಕ್ ಮಾಡಬೇಕು ಆ್ಯಂಡ್ ಈ ಸ್ಯಾರಿ ತುಂಬಾ ಸ್ಮೂತ್ ಇದೆ ಲೈಟ್ ವೆಯ್ಟ್ ಇದೆ ಆರಾಮ್ಸೆ ಯಾವುದೇ ಏಜ್ ಗ್ರೂಪ್ ಅವರಾದರೂ ಸಹ ಇದನ್ನು ವೇರ್ ಮಾಡ್ಬೋದು ಸ್ಕೂಲ್ ಮತ್ತು ಮತ್ತು ಕಾಲೇಜ್ ಹಾಗೆ ಆಫೀಸ್ಗೆ ಹೋಗೋರಿಗೆ ಈ ಸ್ಯಾರಿ ತುಂಬಾ ಒಳ್ಳೆಯ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಸ್ಯಾರಿ ಡ್ರೇಪಿಂಗ್ಗೆ ತುಂಬ ಜಾಸ್ತಿ ಟೈಮು ತಗೊಳ್ಳೋದಿಲ್ಲ ತುಂಬಾ ಬೇಗ ಡ್ರೇಪ್ ಮಾಡ್ಬೋದು ಇದನ್ನು ಆ್ಯಂಡ್ ಸ್ಯಾರಿ ಸ್ವಲ್ಪ ಉದ್ದನೇ ಇರೋದ್ರಿಂದ ನಾನು ಸೆರಗಿನ ಲೆಂತ್ ಸಹ ಜಾಸ್ತಿ ಕೊಡ್ತಾ ಇದ್ದೀನಿ ಆ್ಯಂಡ್ ಎಲ್ಲ ಸ್ಯಾರಿನಲ್ಲೂ ಮೊದಲು ನಾವು ಸೆರಗನ್ನು ರೆಡಿ ಮಾಡ್ಕೋಬೇಕು ಆ್ಯಸ್ ಇಟ್ ಈಸ್ ಈಗ ನಾನು ಫಸ್ಟು ಸೆರಗನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಸೆರಗೂ ಅಷ್ಟೇ ತುಂಬಾ ಬೇಗ ಕೂರುತ್ತೆ ಸ್ಯಾರಿ ಅಗಲ ಮತ್ತು ಉದ್ದ ಎರಡೂ ಜಾಸ್ತಿ ಇರೋದ್ರಿಂದ ಇಲ್ಲಿ ನಮಗೆ ಸೆರಗಿನ ಪ್ಲೇಟ್ಸು ಸಹ ಜಾಸ್ತಿ ಬರುತ್ತೆ ಆಲ್ಮೋಸ್ಟ್ ಫೋರ್ಟೀನ್ ಟು ಫಿಫ್ಟೀನ್ ಲೇಯರ್ಸ್ನ ನೀವು ಸೆರಗಿನಲ್ಲಿ ಕೊಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೋಡ್ತಾ ಇದ್ದೀರಲ್ವ ಪ್ಲೀಟ್ಸ್ ನಾನು ಯಾವ ಥರ ಕೊಟ್ಟಿದ್ದೀನಿ ಅಂತ ತ್ರೀ ಆ್ಯಂಡ್ ಹಾಫ್ ಇಂಚ್ ಬರೋ ಥರ ನಾನಿಲ್ಲಿ ಲೇಯರ್ಸ್ನ ಕೊಟ್ಟಿದ್ದೀನಿ ಆ್ಯಂಡ್ ಇವಾಗ ಮೊದಲು ಪಿನ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಲೇಯರ್ಸ್ನೂ ನಾವು ಒಂದು ಸ್ಯಾರಿ ಜೋಡಿಸ್ಕೋಬೇಕು ಸೊ ಇವಾಗ ಎಲ್ಲ ಲೇಯರ್ಸ್ನೂ ನಾನು ಒಂದು ಕಡೆ ಜೋಡಿಸ್ಕೊಂಡಿದ್ದೀನಿ ಆನಂತರ ನಾವು ಇಲ್ಲಿ ಶೋಲ್ಡರಿಂದ ಸ್ವಲ್ಪ ಕೆಳಗಡೆ ಪಿನ್ನನ್ನು ಹಾಕಬೇಕಾಗುತ್ತೆ ಆ್ಯಂಡ್ ಇದಕ್ಕೆ ನೀವು ಎರಡು ಪಿನ್ ಹಾಕಿದ್ರೆ ಬೆಟರ್ ಯಾಕಂದರೆ ಸ್ಯಾರಿ ತುಂಬಾ ಜಾರೋ ಥರ ಇದೆ ತುಂಬ ಸ್ಮೂತ್ ಇದೆ ಸ್ಯಾರಿ ಹಾಗಾಗಿ ಶೋಲ್ಡರಿಂದ ಕೆಳಗಡೆ ಒಂದು ಪಿನ್ನು ಮತ್ತು ನಿಮಗೆ ಬೇಕಂದರೆ ಸ್ವಲ್ಪ ಶೋಲ್ಡರಿಂದ ಫ್ರಂಟಿಗೆ ಒಂದು ಪಿನ್ನನ್ನು ಹಾಕೋದ್ರಿಂದ ಲೇಯರ್ ವೈಸ್ ತುಂಬಾ ಚೆನ್ನಾಗಿ ಕೂರುತ್ತೆ ನಿಮಗೆ ಬೇಕಿದ್ರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒನ್ ಪಿನ್ಸ್ ಸಾಕಾಗುತ್ತೆ ಬಟ್ ಲೇಯರ್ಸ್ ಇನ್ನು ಕರೆಕ್ಟಾಗಿ ಕೂರಬೇಕು ಮತ್ತು ಸ್ಯಾರಿ ಜಾಸ್ತಿ ಜಾರಬಾರ್ದು ಅನ್ನೋದಿದ್ರೆ ನೀವು ಎರಡು ಪಿನ್ನನ್ನು ಹಾಕ್ಬೋದು ಸೊ ಅದಾದ್ಮೇಲೆ ನಾನೀಗ ನೆರಿಗೆಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ಬಾರ್ಡರ್ ಇಲ್ಲ ಬಾರ್ಡರ್ನ ಹೈಲೈಟ್ ಮಾಡುವಂಥ ನೆಸೆಸಿಟಿ ಇಲ್ಲ ಬಟ್ ಸೈಡ್ ಹಿಪ್ಪಲ್ಲಿ ನೆರಿಗೆಗಳು ಅಥವಾ ಲೇಯರ್ಸ್ನ ಜಾಸ್ತಿ ಕೂಡ ಕೂರಿಸೋದಕ್ಕೋಸ್ಕರ ನೋಡ್ತಾ ಇದ್ದೀರಲ್ವ ಈ ಥರ ಫಸ್ಟು ಒಂದು ಕಡೆ ನಾವು ಸೀರೆ ಬಟ್ಟೆಯನ್ನು ಜಸ್ಟ್ ಟೈಟಾಗಿ ಎಳೆಯೋದ್ರಿಂದ ನಮಗೆ ಲೇಯರ್ಸ್ ತುಂಬಾ ಚೆನ್ನಾಗಿ ಕೂರುತ್ತೆ ನೀವು ಫಸ್ಟೇನೆ ಎಷ್ಟು ಲೇಯರ್ಸ್ ಬೇಕು ಅಥವಾ ಎಷ್ಟು ಟೈಟ್ ಬೇಕೋ ಅದನ್ನು ನೀವು ಮೊದಲೇನೆ ಕೂರಿಸ್ಕೋಬೋದು ಆ ನಂತರ ಆ ಬಟ್ಟೆಯನ್ನು ನಾವು ಸೊಂಟದ ಒಳಗಡೆ ಟಕ್ ಮಾಡ್ಬೋದು ಇದರಿಂದ ಲೇಯರ್ಸ್ ತುಂಬಾ ನೀಟಾಗಿ ಕೂರುತ್ತೆ ಪಿನ್ ಹಾಕೋ ಅವಶ್ಯಕತೆ ಸಹ ಇರೋದಿಲ್ಲ ಈಗ ನಾನು ಸೆರಗನ್ನು ಸಾರಿ ನೆರಿಗೆಯನ್ನು ತಗೋತಾ ಇದ್ದೀನಿ ಸೀರೆ ಲೆಂತ್ ಜಾಸ್ತಿ ಇರೋದ್ರಿಂದ ನೆರಿಗೆ ತುಂಬಾ ಜಾಸ್ತಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಸೊ ನಿಮಗೆ ನೆರಿಗೆ ಜಾಸ್ತಿ ಬಂದರೆ ಹೊಟ್ಟೆ ಏನಾದರೂ ದಪ್ಪ ಕಾಣುತ್ತೆ ಆ ಥರ ಫೀಲ್ ಇದ್ದರೆ ನೆರಿಗೆಯ ಅಗಲನ ಜಾಸ್ತಿ ಮಾಡೋದರಿಂದ ನಾರ್ಮಲ್ ಸ್ಯಾರಿನಲ್ಲಿ ಎಷ್ಟು ನೆರಿಗೆ ಬರುತ್ತೋ ಅಷ್ಟೇ ಬರೋ ಥರ ಕೂರಿಸ್ಕೋಬೋದು ಬಟ್ ಇಲ್ಲಿ ನೆರಿಗೆಯನ್ನು ಸ್ವಲ್ಪ ಜಾಸ್ತಿ ಬರೋ ಥರನೇ ಕೂರಿಸ್ತಾ ಇದ್ದೀನಿ ಯಾಕಂದರೆ ಪೂನಮ್ ಸ್ಯಾರಿಗೆ ಜಾಸ್ತಿ ನೆರಿಗೆ ಬಂದಷ್ಟು ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಸೊ ಅದಾದ ಮೇಲೆ ನಿಮಗೆ ಸೈಡ್ ಹಿಪ್ಪಲ್ಲಿ ಸ್ವಲ್ಪ ಇನ್ನು ಟೈಟ್ ಬೇಕಂತ ಅನಿಸಿದ್ರೆ ಮತ್ತೆ ನೀವು ಎಕ್ಸ್ಟ್ರಾ ಕ್ಲಾತನ್ನು ಟೈಟ್ ಮಾಡಿ ಸೊಂಟದ ಒಳಗಡೆ ಟಕ್ ಮಾಡ್ಕೋಬೋದು ಸೊ ಈಗ ಆಲ್ಮೋಸ್ಟ್ ಸ್ಯಾರಿ ಟ್ರೇಪಿಂಗ್ ಕಂಪ್ಲೀಟ್ ಆಗಿದೆ ನೋಡ್ತಾ ಇರಬಹುದು ನೀವು ಈ ಸ್ಯಾರಿ ಯಾವುದೇ ಥರ ಮಡ್ಚ್ಕೊಳ್ಳುತ್ತೆ ಅಥವಾ ಮತ್ತು ಏನು ಜಾರುತ್ತೆ ಅನ್ನೋ ಯಾವುದೇ ಟೆನ್ಷನ್ ಇಲ್ಲ ನಿಮಗೆ ಪೂನಮ್ ಸ್ಯಾರಿ ಆಗಿರೋದ್ರಿಂದ ಆರಾಮ್ಸೆ ಡ್ರೇಪ್ ಮಾಡ್ಬೋದು ಡೈಲಿ ವೇರ್ಗಂತೂ ತುಂಬಾ ಚೆನ್ನಾಗಿದೆ ಸೊ ಈಗ ವಿತ್ ಬ್ಲೌಸ್ ಈ ಸ್ಯಾರಿ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇದಕ್ಕೆ ನಾನು ಕ್ಯೂನಿ ಕಾಟನ್ ಪಿಂಕ್ ಕಲರ್ ಬ್ಲೌಸನ್ನು ವೇರ್ ಮಾಡಿದ್ದೀನಿ ನಾನೇ ಸ್ಟಿಚ್ ಮಾಡಿರೋ ಅಂಥ ಬ್ಲೌಸ್ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಈ ಸ್ಯಾರಿಗೆ ಸೊ ಇದು ನನ್ನ ಸ್ಯಾರಿಯ ಫೈನಲ್ ಲುಕ್ ಎಲ್ಲ ಥರದವರು ಟೀಚರ್ಸ್ ಇರ್ಬೋದು ಆಫೀಸ್ಗೆ ಹೋಗೋರಿರ್ಬೋದು ಅಥವಾ ಮನೆಯಲ್ಲೇ ಯಾರು ಡೈಲಿ ಸ್ಯಾರಿ ವೇರ್ ಮಾಡ್ತಿರೋ ನೀವು ಸಹ ವೇರ್ ಮಾಡ್ಬೋದು ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು